ಒಂದಂತೂ ಸತ್ಯ, ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಿನೇ 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 ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಡ್ತಾ ಇರ್ತಕ್ಕಂಥದ್ದು. ಗುಲ್ಬರ್ಗಾ ಜಿಲ್ಲೆನಲ್ಲಿ ಕಳೆದ ಒಂದು ವಾರದಲ್ಲೇ 2-3 ಒಂದು ಸೂಸೈಡ್ ಪ್ರಕರಣ ನಡೆದಿದೆ. ಹತ್ಯೆ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಲವ್ ಜಿಹಾದ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ತಾಯಂದಿರು ಇವತ್ತು ಆತಂಕದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಮೊನ್ನೆ ದಿನರು ಕೂಡ ಇವತ್ತು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಹುಬ್ಳಿ ಧಾರವಾಡದಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳ ಬಾಲಕಿ ಸದ್ದಾಮ್ ಹುಸೇನ್ ಅಂತಕ್ಕಂಥವ್ನು, ಅವ್ರ ಹೆಸರನ್ನು ಚೆನ್ನಾಗಿಟ್ಟಾರ ಅವ್ರ ಅಪ್ಪ ಅಮ್ಮ. ಇಂಥ ಒಂದು ನೀಚ ಕೃತ್ಯ ಎಸಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ನೋಡಿ. ನಾವು ಮತ್ತೆ ಮತ್ತೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ ಅಂತಲ್ಲ, ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದ ದೇಗುಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗ್ದಾಗಲೇ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಕೂಗಿದಂತ ಸಂದರ್ಭದಲ್ಲಿ ಅಂತ ದೇಶದ್ರೋಹಿಗಳಿಗೆ ಒದ್ದು ಒಳಗಾಗ್ತಕ್ಕಂತ ಕೆಲಸ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರದ ನಡವಳಿಕೆ ಏನಿದೆಯಲ್ಲ, ಕೊಲೆ ಆದ್ರೂ ಕೂಡ ಓ ಅಲ್ಪ ಸಹ ಕೊಲೆಗಡಕರನ್ನ ಒಳಗಾಕ್ಬೇಕು ಅಂತ ಹೇಳಿದ್ರೆ 100 ಬಾರಿ ಯೋಚನೆ ಮಾಡ್ತಾರೆ. ಯಾರು ಇವತ್ತು ಲವ್ ಜಿಹಾದ್ ಪ್ರಕರಣದಲ್ಲಿ ಭಾಗವಹಿಸ್ತು ಲವ್ ಜಿಹಾದ್ ಅಂತಕ್ಕಂತ ಕೃತ್ಯದಲ್ಲಿ ಇದ್ದಾರೆ, ಅಲ್ಲಿ ತಪ್ಪಿಸ್ತ್ರನ ಹಿಡಿದು ಹಾಕ್ಬೇಕು ಒಳಗಾಕ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಪಸಂಖ್ಯಾತರ ನೋವಾಗ್ತದೆ. ಅಂದ್ರೆ ಈ ಧೋರಣೆ ಏನಿದೆಯಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ, ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ ನೀತಿ ಇವತ್ತೇನು ಅನುಸರಿಸ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಇದೆಲ್ಲ ಒಂದ್ ಕಡೆ ಇತ್ತು. ರಾಜ್ಯ ಕೇರಳ ಮಾದರಿಯಲ್ಲಿ ಸಾಕ್ತಾ ಇದೆ. ಲವ್ ಜಿಹಾದ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ.